ಈ ಕೋಳಿಗೆನು ಲಕ್ಷ ರೂಪಾಯಿ ಬೆಲೆ ಎಂದುಕೊಳ್ಳುತ್ತಿದ್ದೀರಾ? ಅದೇನು ಬಂಗಾರದ ಮೊಟ್ಟೆ ಇಡುತ್ತೆ ಎಂದುಕೊಳ್ಳುತ್ತಿದ್ದೀರಾ? ಚಿಕನ್ ಎಂದರೆ ಕೆಜಿಗೆ 250-300 ಇರುತ್ತೆ. ಅಂಥದ್ದು 100 ಅಲ್ಲ 1000 ಅಲ್ಲ ಲಕ್ಷಗಟ್ಟಲೆ ಹೇಗೆ ನಂಬುವುದು ಅಂದುಕೊಳ್ಳುತ್ತಿದ್ದೀರಾ? ನೀವು ನಂಬಿದರೂ ನಂಬದಿದ್ದರೂ ಇದು ನಿಜ. ಇಂಡೋನೇಷ್ಯಾದಲ್ಲಿ ದೊರೆಯುವ ರೇರ್ ಜಾತಿಯ ಕೋಳಿ ಇದಾಗಿದೆ. ಆದರೆ ಇದಕ್ಕೆ ಏಕೆ ಇಷ್ಟು ಬೆಲೆ ಅಂದುಕೊಳ್ಳುತ್ತಿದ್ದೀರಾ? ಅದಕ್ಕಿರುವ ಬಣ್ಣವೇ ಕೋಳಿಗೆ ಪ್ರತ್ಯೇಕವಾಗಿ ಗುರುತಿಸಲು ಕಾರಣವಾಗಿದೆ. ಬಣ್ಣದಲ್ಲಿ ಏನಿದೆ? ಸಾಕಷ್ಟು ಕರಿ ಕೋಳಿಗಳನ್ನು ನೋಡಿದ್ದೇವೆ ಅಂದುಕೊಂಡರೆ ಅದು ತಪ್ಪು. ಇದರ ಪುಚ್ಚಗಳು ಮಾತ್ರ ಅಲ್ಲ, ಅದರ ಚರ್ಮ, ಕಾಲು, ಕಣ್ಣು, ಮಾಂಸ, ಮೊಟ್ಟೆಗಳು, ನಾಲಿಗೆ ಸಹ ಕಪ್ಪಾಗಿಯೇ ಇರುತ್ತವೆ. ಇದು ಇದರ ಪ್ರತ್ಯೇಕತೆಯಾಗಿದೆ. ಇದೇ ಇದಕ್ಕೆ ಇಷ್ಟೊಂದು ಬೆಲೆ ಬರಲು ಕಾರಣ. ಇಂಡೋನೇಷ್ಯಾದಲ್ಲಿ ಮಾತ್ರ ಸಿಗುವ ಈ ಕೋಳಿಯು ಅಯಾಮ್ ಸೆಮಾನಿ ಎಂಬ ಬ್ರೀಡ್ಗೆ ಇದು ಸೇರಿದೆ. ಮೇಲ್ 2.5 ಕೆಜಿ ಮತ್ತು ಫಿಮೇಲ್ 1.5-2 ಕೆಜಿ ವರೆಗೆ ತೂಕ ಇರುತ್ತವೆ. ಇವುಗಳ ಬೆಲೆ ಸ್ವಲ್ಪ ಆ ಕಡೆ ಈ ಕಡೆ ಆದರೂ 150,000 ಬೆಲೆ ಇರುತ್ತದೆ. ಒಂದು ದಿನದ ಕೋಳಿ ಮರಿಗೆ 12,000-15,000 ಬೆಲೆ ಇರುತ್ತದೆ. ಫೈಬ್ರೋ ಮೆನೋಲೋಸಿಸ್ ಎಂಬ ಜನ್ಯು ಪರಿಣಾಮ ಕಾರಣದಿಂದ ಇವು ಕಪ್ಪು ಬಣ್ಣದಲ್ಲಿ ಇರುತ್ತವೆ. ಉಳಿದ ಕೋಳಿಗಳಿಗಿಂತ ಇವುಗಳ ಮಾಂಸ ಹೆಚ್ಚಿನ ರುಚಿ ಮತ್ತು ಪೋಷಕಾಂಶಗಳನ್ನು ಹೊಂದಿರುತ್ತದೆ. ಅದಕ್ಕಾಗಿ ಇವುಗಳಿಗೆ ಇಷ್ಟೊಂದು ಡಿಮ್ಯಾಂಡ್ ಇದೆ ಗುರು. ಈ ವಿಡಿಯೋವನ್ನು ನೋಡುವುದಕ್ಕಾಗಿ ಧನ್ಯವಾದಗಳು. ಈ ತರಹದ ಮತ್ತಷ್ಟು ಫ್ಯಾಕ್ಟ್ಗಳಿಗೋಸ್ಕರ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.